네 <목소리도> ಅದಿಯೋ ನಿಲ್ಲು ನಿಲ್ಲು ಆ ನನಗೆ ಆ ಶಕುನಿಯವನ ದಾಳವ ಸಿಕ್ಕುವುದಕ್ಕಿಂತ ಇದು ಸಿಕ್ಕಿದ್ರೆ ಪಾಂಡವರು ಸರ್ವನಾಶ ಆಗಿ ವರ್ಷ ಕಳೀತಿತ್ತು ಯಾರನ್ನು ಎಂತೂ ಮಾಡಬಲ್ಲ ಸರ್ಪ ಇದು ಹೌದಪ್ಪ ಕೀಳು ಮಾಡದಿರು ಕೀಳು ಮಾಡದೆ ಕೀಳು ಹ್ಮ್ ಪ್ರಾಣದ ಹಂಗು ತೊರೆದು ಕೀರ್ತಿಯ ಆಶೆ ಇಲ್ಲದೆ ಹ್ಮ್ ಯಾಕೆಂತ ಹೇಳಿದೆ ತನ್ನ ಪ್ರಾಣದ ಹಂಗನ್ನು ತೊರೆದು ಕೀರ್ತಿಯ ಕಾಂಕ್ಷೆ ಇಲ್ಲದೆ ಕೀರ್ತಿ ಎಲ್ಲವನ್ನು ನಿನಗೊಪ್ಪಿಸಿ ಪಾರ್ಥವಿನಾಶವನ್ನು ಸಂಕಲ್ಪಿಸಿ ಅದಕ್ಕಾಗಿ ಹಾತೊರೆಯುವಂತಹ ಈ ಸರ್ಪ ಇಲ್ಲ ಆಗ ಹೇಳಿದನಲ್ಲ ಅಸ್ತ್ರಗ್ರಾಮಗಳು ಯುದ್ಧ ನಿಮಿತ್ತ ಸಾರಥಿಯಾಗಿ ನಿಮಿತ್ತ ಸ್ಪಷ್ಟ ಹೇಳ್ತೇನೆ ನೀ ಗೆಲ್ಲುದಿದ್ರೆ ಇದರಿಂದಲೇ ಅಂತಲ್ಲ ನನಗೆ ಕಾಣ್ತದೆ ಕೀಳು ಮಾಡಿದ್ದೀರ ಬಾಣ ಈಗ ಆಶ್ರಯ ಇಲ್ಲ ಎಂಬುದಕ್ಕಾಗಿ ಮೊದಲಿಗೆ ಬಂತು ಹೇಗೂ ಆಶ್ರಯ ನನ್ನಿಂದಾಗಿಯೇ ಸಿದ್ಧಿಸಿಕೊಂಡೆ ಎಂಬ ನೆಲೆಯಿಂದ ಒಮ್ಮೆ ಮನೆ ನನ್ನದು ಅಂತ ಆದ ಮೇಲೆ ಆ ಮನೆಗೆ ಹೋಗಿ ಬರುವುದಕ್ಕೆ ಮತ್ತೆ ಮತ್ತೆ ಕೇಳಬೇಕಾಗಿಲ್ಲ ತನ್ನ ಮನೆ ಎಂಬ ಭಾವದಿಂದಲೇ ಬಂತು ನೀನೀಗ ಅವನ ಶಾಪವನ್ನು ಸತ್ಯ ಮಾಡುವ ನೀನೆಂಥದ್ದು ಮಾತಾಡುವುದೇ ಬೇಡ ಮೇಳವಿಸಿ ನೀ ತೊಡು ಅಷ್ಟೇ ನೀ ಆಶ್ರಯ ಕೊಟ್ಟಿದ್ದೇನೆ ಅಂತಲೂ ಇಲ್ಲ ಅಂತಲೂ ಹೇಳುವುದೇ ಬೇಡ ಅದು ಮೊದಲಿನಂತ ಬಂದು ಸೇರಿಕೊಳ್ಳಿ ನೀ ಮೇಳವಿಸಿ ತೊಡೋ ಹೌದು मद्राधिपति बिड 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 मद्रा ಅಂತಹ ಅನಿವಾರ್ಯತೆ ಏನು ಬರಲಿಲ್ಲ ಹೇಗಾದರೂ ಗೆಲುವನ್ನು ಸಾಧಿಸಬೇಕು ಅನ್ನುವಂತಹ ಹಟಕ್ಕೆ ಕಟ್ಟು ಯುದ್ಧದಲ್ಲಿ ಮುಂದುವರಿಯುವಂತಹ ಮನೋವೃತ್ತಿ ಇಲ್ಲ ಈ ಕರ್ಣನಿಗೆ ಮಾದ್ರಾಧಿಪತಿ ಅನುಚಿತವಾದದ್ದನ್ನು ಆಚರಿಸಲಾರೆ ನೀನೀಗ ಈಗ ಅನುಚಿತ ಅನುಚಿತ ಅಂತ ಹೇಳುವುದೇ ಅನುಚಿತ ಅಂಬರ ಕುಸಿದರು ದೊಡ್ಡ ಶರವ ತೊಡೆ ಇದು ನನ್ನ ಬಿರುದು ಇದು ನನ್ನ ಹೆಗ್ಗಳಿಕೆ ಆದ್ದರಿಂದ ಒಮ್ಮೆ ಪ್ರಯೋಗಿಸಿದ್ದನ್ನು ಮತ್ತೊಮ್ಮೆ ಪ್ರಯೋಗಿಸ್ಲಿಕ್ಕಿಲ್ಲ ಹಿಂದೆ ನಾನು ಕೈ ಹಿಡ್ದದ್ದು ಹಿಡ್ದದ್ದೆ ಅಲ್ಲ ಹೌದೌದು ನೀ ಕಳಿಸಿದ್ದೆ ಹೋಗ್ಲತ್ಲಾಗಿ ಏನಿಲ್ಲ ಅಂತ ಹೇಳಿದೆ ನೋಡಿದ್ಯಾ ತಾನೇ ಬಾಣ ಕೃತಿಯನ್ನು ತಳೆದು ಅದು ಯೋಗಯುಕ್ತವಾದದ್ದು ಹ್ಮ್ ಅದಲ್ಲದಿದ್ದರೆ ನಿನ್ನ ಬಾಣಕ್ಕಾದ್ರೂ ಸೇರಿಕೊಳ್ಳುವುದಕ್ಕಾಗುವುದಿಲ್ಲ ಸಾಮರ್ಥ್ಯ ಏನೇನು ಇಲ್ಲ ಅಂತ ಆದ್ರೆ ಹೋಗ್ತಾ ಇರುವಾಗ ಹ್ಮ್ ಪಾರ್ಥ ಏನು ಮಾಡಿದ ಅಂತಲೂ ಗಮನಿಸಿ ಆಯ್ತು ಹೌದು ಆರು ತುಂಡು ಮಾಡಿದದ

ಸುಧ ನಿಮಿತ್ತ ದೋಡು ಅಲಗು ಮರಳಿದೆ ಮೂಲಕ ನಿನಗಿಂತೂ ಗೌರವ ತಿಲಕ ಮೂವರ ನಂಬಿ ಕೆಟ್ಟ ನೆನುತ್ತ ಖಾತಿಸಳೆದು ರಥವ ಇಳಿದು ಒಂದಿದ್ರೆ ಸಾಕು ಒಂದದ್ದು ನಾನು ಯಾವುದರ ಕುರಿತು ನಿನ್ನ ವರ್ತನೆಯ ಕುರಿತು ಯಾಕದು ನಾವು ಹೊರಗಿನಿಂದ ಬಂದವರಿಗೆ ಇದು ನೋಡುವುದೇ ಹಣೆಬರ ಆಯ್ತಾ ಏನಾಯಿತು ನೀವೆಲ್ಲ ಆಸ್ಥಾನ ಪಂಡಿತರು ವಿದ್ವಾಂಸರು ವೀರರು ವಿಕ್ರಮಿಗಳು ಸೇನಾಧಿಪತಿಗಳು ನಿಮ್ಮದೇ ಆಯ್ತು ಇಲ್ಲಿ ಒಬ್ಬ ಗಾಂಗೆಯ ಹ್ಮ್ ಒಬ್ಬ ದ್ರೋ ಒಬ್ಬರು ದ್ರೋಣಾಚಾರ್ಯರು ಮತ್ತೊಬ್ಬ ನೀನು ಅವರಿಬ್ಬರು ಒಟ್ಟಾಗಿ ನಿನ್ನನ್ನು ನಿಂದಿಸುವುದು ಹ್ಞೂ ನೀನು ಅವರಿಬ್ಬರನ್ನು ಖಂಡಿಸ್ತಾ ಹೋಗುವುದು ಹ್ಞೂ ಅಲ್ಲ ಅದರಲ್ಲೂ ಏಕಸೂತ್ರತೆ ಇಲ್ಲ ಈಗ ತೊಗಲಿ ಸಲ ಸಡಿಲಿದ ಮುದುಕ ಅಂತ ಬೈದ ನೀನೇ ದ್ರೋಣರಿಗೆ ಸೇನಾಧಿಪತಿ ಆಗಬೇಕು ಅಂತ ಮತ್ತೆ ಹೇಳಿದೆ ಇನ್ನು ಅದರಿಂದ ಮತ್ತಷ್ಟು ದಿವಸ ಹೊರಗೆ ನಿಲ್ಲುವುದು ಬೇಡ ಅಂತಲೂ ಯಾವುದಕ್ಕೆ ಗೊತ್ತಿಲ್ಲ ಈಗ ಹೆಚ್ಚು ವ್ಯತ್ಯಾಸ ಇಲ್ಲ ಅಂತ ನಾವು ಕೇಳಿ ತಿಳಿದ್ ಈಗ ಅವರಿಗೆ ತೊಗಲು ಸಡಿಲಿರಬೇಕಾದರೆ ಇವರದ್ದು ಅಷ್ಟೇ ಆಗಿರಬೇಕ ಶಾಂತರು ಭೂಪತಿಗಳ ಕೃಪೆಯಿಂದಲಾಗಿಯೇ ಇಲ್ಲಿ ಬೆಳೆದವರು ಕೃಪಾ ಮತ್ತು ಕೃಪಿ ಆ ಕೃಪೆಯ ಗಂಡ ದ್ರೋಣ ಶಾಂತರು ಭೂಪತಿಗಳ ಕಾಲದಲ್ಲೇ ಇದ್ದವರು ಅಂದ್ರೆ ದ್ರೋಣರಿಗೂ ಸರಿಸಮಾನ ಆಯುಷೆ ಹೆಚ್ಚು ಕಡಿಮೆ ಎಷ್ಟು ಭೀಷ್ಮರಿಗೂ ಅಷ್ಟೇ ಆದರೂ ಅವರಿಗೆ ಆಕ್ಷೇಪಾರ್ಹದು ಇಲ್ಲಿ ನಿನಗೆ ಸ್ವೀಕಾರ್ಯ ಅಂತ ಕಂಡಿತು ಅಲ್ಲೇ ದ್ವಿಮುಖ ನೀತಿ ಉಂಟು ಅದಲ್ಲ ಅವರಿಗೆ ನಿಷ್ಠೆ ಇಲ್ಲ ನಿಷ್ಠೆ ಇಲ್ಲ ಅಂತ ಹೇಳ್ತಾ ನೆವನ ಹೇಳಿ ಜಾರಿಕೊಳ್ತಾರೆ ಆಗುವ ಸಾಧ್ಯತೆಯನ್ನೆಲ್ಲ ತಪ್ಪಿಸ್ತಾರೆ ಅಂತ ನೀನು ಹೇಳ್ತಾ ಬಂದಿ ಈಗ ನೀನೇನ್ ಮಾಡಿದ್ದಿ ಅವರಿಗಾದ್ರೂ ನೆವನವಾದ್ರೂ ಇತ್ತು ನಿನಗೆ ನಿನಗೆಂತದ್ದುಂಟು ನೀನು ಮಾಡಿಕೊಳ್ಳುವುದು ಈ ನಿಮಿತ್ತವನ್ನು ಹುಣಸುಖಂಡಿಯ ನೆವದಲ್ಲಿ ಹೊರಗಿದ ಸರಿ ಅದು ಮೊದಲೇ ಈಗ ಅವರೇ ಘೋಷಿಸಿದ ನಿರ್ಣಯ ಅದು ಶಿಖಂಡಿ ಹುಲು ಶಿಖಂಡಿ ಆಗಲಿ ಅವ ಮಹಾರಥಿಗಳಲ್ಲಿ ಮಾನ್ಯನಾದರೂ ಸ್ತ್ರೀ ಪೂರ್ವನಾದವನ್ ಎಂಬುದರಿಂದ ಹುಲು ಶಿಖಂಡಿ ಅಂತಲೇ ಇಡುವಣ ಭೀಷ್ಮರಿಗೆ ಅದು ಹುಲು ಅದು ತುಚ್ಛವಾದದ್ದು ನೀಚವಾದದ್ದು ಸುತ ನಿಮಿತ್ತದಿಂದ ತನುವನ್ನು ನೀಗಿದಂತಹ ದ್ರೋಣರಿಗೆ ನಮಗದು ನಿಮಿತ್ತ ಅಂತ ಅವರು ಅವರಿಗೆ ಅದು ಮಹತ್ತರವಾದ್ದು ಆದ್ದರಿಂದಲೇ ಸತ್ತನೆಂಬ ವರ್ತಮಾನ ಕೇಳಿದ ಮೇಲೆ ಯುದ್ಧಾಕಾಂಕ್ಷೆ ಅವರಲ್ಲಿ ಇಲ್ಲ ಯಾಕೆಂದರೆ ಕೈಯಲ್ಲಿ ಕೈದು ಬಂದು ಅದನ್ನು ಪ್ರದರ್ಶಿಸ್ತಲೋ ಕಲಿಸ್ತಲೋ ಅವರು ತೊಡಗಿದ್ದೆ ಮಗನಿಗಾಗಿ ಅಂತ ನಾವು ಕೇಳಿದ್ದು ಅಂದ್ರೆ ತಮ್ಮ ದಾರಿದ್ರ್ಯದ ದ್ಯೋತಕವಾಗಿ ಮಗನ ಅಳುವನ್ನು ಸಹಿಸಲಾರದೆ ಅವರು ರಾಜಾಶ್ರಯಕ್ಕೆ ಬರುವುದಕ್ಕೆ ಹೊರಟದ್ದು ಧ್ರುಪದರಿಂದ ಭಂಗಿತರಾದದ್ದು ಅಸ್ತಿನಾವತಿಗೆ ಬಂದದ್ದು ಭೀಷ್ಮರ ಸಹವಾಸದಲ್ಲಿ ಇಲ್ಲಿ ಗುರುಕುಲದಲ್ಲಿ ಅಧಿಪತಿಯಾಗಿ ನಿಯುಕ್ತರಾದದ್ದು ಆ ಮಗನೇ ಅಳಿತ ಎಂಬಂತಹ ವರ್ತಮಾನವನ್ನು ಅಸತ್ಯ ಭಾಷಣವೇ ಇರಲಿ ಧರ್ಮದ ಮುಖದಿಂದ ಕೇಳಿದ ಕ್ಷಣದಲ್ಲಿ ಶಸ್ತ್ರತ್ಯಾಗ ಮಾಡಿದ್ರು ಕುಳ್ಳಿದ್ರು ಈಗ ನೀನು ಪಾಂಡವ ಸಹಾಯ ಮಾಡಬೇಕೆಂಬಲ್ಲಿ ಅವರಿಬ್ಬರು ಅತ್ಯಾಸಕ್ತರಿದ್ದಾರೆ ಆದ್ದರಿಂದಲೇ ನನಗೆ ಕೊಡು ಅಪ್ಪಣೆ ಅಂತ ಅಡಿಗಡಿಗೆ ದಿನ ದಿನವೂ ಹೇಳ್ತಾ ಇದ್ದವನು ಅವರನ್ನು ಯಾವುದಕ್ಕೆ ಭಂಗಿಸ್ತಾ ಇದ್ಯೋ ಅವರ ನಿಮಿತ್ತವಾಗಲಿ ಅಥವಾ ನೆವವಾಗಲಿ ನೆವನವಾಗಲಿ ಅದು ಪೂರ್ವಘೋಷಿತವಾದದ್ದು ಮಾತ್ರ ಅಲ್ಲ ಅದಾಗದಂತೆ ತಡೆಯಬಹುದಾದ ಸಾಧ್ಯತೆ ಒಂದು ಹಂತದಲ್ಲಿತ್ತು ಅಂತಾದಾಗ ಅವರು ಶಸ್ತ್ರ ಸನ್ಯಾಸವನ್ನು ಕೈಗೊಂಡರು ಇಬ್ಬರು ಬೇರೆ ಎರಡು ವಿಧದಿಂದ ಭೀಷ್ಮರು ಕೆಳಗೆ ಹಾಕಿದರು ದ್ರೋಣರು ಕೆಳಗಿರಿಸಿದರು ಹೋದರು ಅವರನ್ನೆಲ್ಲ ಪಾಂಡವಾನುರಾಗವನ್ನು ಹೊಂದಿದವರು ಅಂತ ನಿಂದಿಸ್ತಾ ತುಚ್ಛೀಕರಿಸ್ತಾ ಬಂದ ಈಗ ನೀನೇನು ಮಾಡ್ತಾ ಇರುವುದು ಅರ್ಜುನನಿಗೆ ಜೀವದಾನ ಕೊಡ್ತಾ ಇದ್ದೆ ಸರಿಯಾಗಿ ಹೇಳುದಿದ್ರೆ ಅರ್ಜುನನಿಗೆ ಜೀವದಾನ ಕೊಡ್ತಾ ಇದ್ದಿ ಅಲಗು ಮರಳಿದೆ ಹೂಡೇನೆ ಎಂಬ ಚಾಲನೆ ನಾನು ಹೇಳಿದ್ದೆ ನಾನು ಅದೊಂದು ಕೇಳುವುದಕ್ಕೆ ಸತ್ವ ಆಯಿತು ನಿನ್ನ ಜೊತೆಯಲ್ಲೇ ಬಂದದ ಮೊದಲಿನ ಐದು ಅಂತ ಕೇಳಬೇಕಿತ್ತು ಮರಳಿ ಬರ್ತಾ ಉಂಟು ಅದರ ನೆಲೆ ಗೊತ್ತಿಲ್ಲ ನೆಲೆ ಗೊತ್ತಿಲ್ಲದೆ ನೀನು ಹೂಡಿದ್ದಕ್ಕೆ ಈಗ ನನ್ನ ನೆಲೆ ತಪ್ಪಿಸಿದ್ದು ನನ್ನ ಅಸ್ತ್ರದ ಗುರುಗಳ ಅನುಗ್ರಹದಿಂದ ಲಭ್ಯವಾದ ಶಕ್ತಿಯನ್ನು ಹ್ರಾಸಗೊಳಿಸಿದೆಯಲ್ಲ ನೀನು ಅಂತ ಅದರ ತಲೆಗೆ ಸರ್ವವನ್ನು ಸುತ್ತುವುದಕ್ಕೆ ಯತ್ನ ಮಾಡ್ತಾ ಇದ್ದೀನಿ ಅಸ್ತ್ರಾಭಿಮಾನಿ ದೇವತೆಗೆ ಅಸ್ತ್ರರಕ್ಷಾ ಮಂತ್ರ ಉಂಟು ಆ ಅಸ್ತ್ರವನ್ನು ಅದರ ಶಕ್ತಿಯನ್ನು ನಿತ್ಯ ಪೂಜೆಗೆ ಅನುಷ್ಠಾನಕ್ಕೆ ಯೋಗ್ಯವಾದ ಆ ಮಾರ್ಗಣ ರಕ್ಷಿಸಿಕೊಳ್ಳಬೇಕು ಆಗಲಿಲ್ಲ ಅಂದರೆ ಯಾರು ಪ್ರಯೋಗ ಮಾಡಿದರೂ ಅವರ ಅನುಮತಿಯಿಂದಲೋ ಅವರೇ ಆಗಲಿ ಹೀನ ಶಕ್ತಿಯ ಜೊತೆ ಸಂಕಲ್ಪ ಕಲ್ಪಿಸಿದರೆ ಶಕ್ತಿಗ್ರಾಸವಾಗಲಿ ಈಗ ಸ್ವೇಚ್ಛೆಯಿಂದ ನಿನ್ನರಿವಿಗೆ ಇಲ್ಲದೆಯೇ ಅದು ಬಂದು ಕೂತುಕೊಳ್ತದೆ ಅಂತ ಆದರೆ ಆಗಲೂ ಸ್ವಯಂ ಪರ್ಯಾಪ್ತವಾಗಿ ರಕ್ಷಿಸಿಕೊಳ್ಳಿಲ್ಲ ಅಂದ್ರೆ ಒಂದೋ ಪರಶುರಾಮರು ಕೊಟ್ಟ ಶಕ್ತಿಯಲ್ಲಿ ಏನೋ ಕ್ಷಯ ಆಗಿರಬೇಕು ಇದು ಸೇರಿಕೊಳ್ಳಿರಬೇಕಾದ್ರೆ ಅದಲ್ಲದಿದ್ರೆ ನಾನು ಯೋಚಿಸುವುದೇ ಬೇರೆ ದಾರ್ಶನಿಕರಾದವರು ಆಡಿದ ಮಾತಿನ ಗರ್ಭದಲ್ಲಿ ಏನು ಹುದುಗಿದೆ ಅಂತ ಭೀಷ್ಮರಂತವ್ರು ಹೇಳುವುದು ಕೇಳಿದ್ದೇನೆ ವಾಚಮ್ ಅರ್ಥೋನುಧಾವತಿ ಆ ಮಾತನ್ನ ಅರ್ಥ ಅನುಸರಿಸಿಕೊಂಡು ಮತ್ತೆ ಬರುವುದು ಇದು ಏಕಘಾತಕವಾಗುತ್ತದೆ ಹೇಗೆ ಎಲ್ಲ ಸೇರ್ತದೆ ಅಶ್ವಸೇನ ಬರುವುದು ದಾರ್ಶನಿಕರಾದ ಪರಶುರಾಮರಿಗೆ ಗೊತ್ತಿರಬೇಕು ಅದನ್ನು ಹೀಗೆ ಅಂತ ಶಲ್ಯ ಹೇಳಬೇಕೆಂಬುದು ಅವರಿಗೆ ತಿಳಿದಿರಬೇಕು ಯಾವುದೋ ಕಾಲದಲ್ಲಿ ಹುಟ್ಟಿದ ಅನರನ್ನ ಹೇಳ್ತಾನಂತೆ ಉತ್ಪತ್ಸತೆಯ ಕುಲೇಷ್ಯಸ್ಮಿ ನಿಕ್ಷಕೂಣ ಮಹಾತ್ಮನ ಅಂತ ರಾಮ ಹುಟ್ಟುತ್ತಾನೆ ದಶರಥನಿಗೆ ಮಗನಾಗಿ ಹುಟ್ಟುತ್ತಾನೆ ಸೀತೆಗೆ ಗಂಡನಾಗುತ್ತಾನೆ ಸೀತೆ ರಾವಣನಿಂದ ಅಪರಚನಾಗ್ತಾನೆ ಅವನಿಗೆ ಕನಸ ಅವ ಹೇಳಿದ ಮಾತನ್ನು ಅರ್ಥ ಅನುಸರಿಸಿಕೊಂಡು ಬಂದ ಬಗೆಯದು ಅದು ತಪಸ್ಸಿನಿಂದ ರಾಜರ್ಷಿಯಾದಂತಹ ನರಣ್ಯನಿಗೆ ಸಿದ್ಧಿಸಿದ ಸಿದ್ಧಿ ಆ ತಪಸ್ಸಿಗೆ ಬದುಕನ್ನು ಮುಡಿಪಾಗಿಟ್ಟಂತಹ ಪರಶುರಾಮರಿಗೆ ಇದೆಲ್ಲ ಆಗುತ್ತದೆ ಅಂತ ಗೊತ್ತಿದ್ದರಿಂದ ನೀನು ಹೇಳಿದ ಹಾಗೆ ಯಾವ ಐರಾವತ ವಂಶದ್ದು ಅಲ್ಲ ಇದು ಅಥವಾ ಅಲ್ಲಿಯ ತನಕ ಆ ಸರಳನ್ನು ಸಂರಕ್ಷಿಸುವುದಕ್ಕೆ ಇದಕ್ಕೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸರಳನ್ನು ಸಂರಕ್ಷಿಸುವುದಕ್ಕಿದೆ ದೇವತೆ ಇದು ತಾನಾಗಿ ಬಂದು ಸೇರಿಕೊಂಡಿತ್ತು ಇದನ್ನು ಮರಳಿ ಪ್ರಯೋಗಿಸಿದ್ರೆ ಆಗುತ್ತಿತ್ತು ಆದ್ರೆ ಅರಗು ಅಲಗು ಮರಳಿದೆ ಹೂಡೆನೆಂಬ ಚಾಲನೆ ನಿನಗೆ ಗುರುಗಳ ಅನುಗ್ರಹವೇ ಬಂದರೂ ಕೂಡ ಅದನ್ನು ಹೂಡುವುದಿಲ್ಲ ಅಂತ ನೀನು ಹೇಳ್ತಿಂತಾದ್ರೆ ಇದಕ್ಕೇನು ಈಗ ಕೌರವ ತಿಲಕ ನಿಮ್ಮ ಮೂವರನ್ನು ನಂಬಿದ ಆದರೂ ಹೊಂದಾಣಿಕೆ ಮಾಡುವುದಕ್ಕೆ ಆಗಲೇ ಹೇಳಿದಂತೆ ಸಮತೋಲನ ಸಾಧಿಸುವುದಕ್ಕೆ ಹೆಣಗಿದ ಅವರೇ ಕಾರ್ಯ ಮಾಡಬೇಕಾದಾಗ ನಿನ್ನನ್ನು ಬದಿಗಿಟ್ಟ ನೀವು ನಡೆಯುವ ಕಾಲದಲ್ಲಿ ಅವರಿಲ್ಲದಂತೆ ನೋಡಿಕೊಂಡ ಅಂತೂ ನಿಮ್ಮೆಲ್ಲರಿಂದ ತನ್ನ ಕಾರ್ಯ ಸಾಧನೆ ಆಗುತ್ತದೆ ಅಂತ ಶ್ರಮಿಸಿದ್ರೆ ನೀವು ಒಬ್ಬೊಬ್ಬರು ಪ್ರತ್ಯೇಕವಾಗಿ ಅವರನ್ನು ನೀನು ನಿಂದಿಸುವುದು ನಿನ್ನನ್ನು ಅವರು ನಿಂದಿಸುವುದು ಮೂವರು ಮಲಗುವುದು ಇದೇ ಯೋಚನೆ ಇರುವುದು ನಿಮಗೆ ಹೂಡ ಯಾಕೆ ಈಗ ನಾನು ಹೇಳಿದರೆ ಹೂಡುವುದಕ್ಕೆ ನಿನಗೆ ತೊಡಕೇನಾಗಿತ್ತು ನಿನ್ನ ಛಲ ಏನೇ ಇರಲಿ ನಿನ್ನ ಛಲಗಳೆಲ್ಲವೂ ಊರ್ಜಿತವಾಗಿರುತ್ತೆ ಅದನ್ನು ಯಾವುದನ್ನು ನಾನು ಅಂಗೀಕರಿಸಿಯೋ ನಿರಾಕರಿಸಿಯೋ ಆಡಿದ್ದಲ್ಲ ಅದು ಹೇಗೆ ಇದ್ರು ಇವತ್ತು ನಾನು ಹೇಳಿದ್ದೆ ನಡಿಬೇಕು ಅಂತಲ್ವೋ ನಾನು ಆಡಿದ್ದು ಮತ್ತೆ ನಾನು ಹೇಳ್ತಾ ಇದ್ದೇನೆ ನಾ ಇದು ತುಚ್ಛವಾದದ್ದು ನಿವಾಳಿ ಅಂತ ನಾ ಆಗಿದೆ ಅಂತ ಆಡುತ್ತೆ ನೀನು ಹೇಳಿದ ಮೇಲಲ್ವ ನಾನು ಹೇಳಿದ್ದು ಅದನ್ನು ತೊಡು ಅಂತ ಶಲ್ಯರು ಹೇಳಿದ್ದಾರೆ ಎಂಬುದೊಂದು ಪ್ರಮಾಣ ವಚನ ಸಾಕಲ್ಲ ಶಲ್ಯರು ಹೇಳಿದಂತ ಕೇಳ್ತೇನೆ ಅಂತ ಬೆಳಗಿನಿಂದ ಸಂಜೆವರೆಗೆ ನಿನಗೂ ನಿಬದ್ಧತೆ ಅಲ್ವ ತೆಗೆದು ಹುಡುಗುದಕ್ಕೆ ಭೂಪತಿ ಶಲ್ಯ ಭೂಪತಿಗಾಗಿ ನನ್ನ ಮಡಿವಂತಿಕೆ ಅಲ್ಲ ಶಲ್ಯ ಭೂಪತಿ ಬಂದ ದಿವಸ ಧರ್ಮ ವಿರುದ್ಧವಾದಂತಹ ಯುದ್ಧ ಮಾಡುವುದಿಲ್ಲ ಅನ್ನುವಂತಹ ನಿರ್ಣಯದಿಂದಲೇ ಇವತ್ತು ರಥ ಏರಿದಾಮ ಅದಕ್ಕೆ ನಾ ಹೇಳಿದ್ದು ಆಗಿನಿಂದ ಈಗಿನ ತನಕ ನಾನು ನಡೆದು ಬಂದಂತಹ ದಾರಿಯಲ್ಲಿ ಧರ್ಮಚ್ಯುತವಾದಂತಹ ಒಂದೇ ಒಂದು ಕೃತಿಯನ್ನಾದರೂ ನಾನು ಸಗಿದ್ದೇನೋ ಈಗ ನಿನ್ನೆಯವರಿಗೆ ಮಾಡದೇ ಇದ್ದ ಕಾರಣ ಅಲ್ಲ ಕೇಳಿದ್ದು ಮಾಡಿದವನೇ ಕೇಳಿದ್ದು ನಿನ್ನೆ ತನಕ ಹೇಗೆ ಬದುಕಿದ್ರು ಇನ್ನೊಂದು ಶುದ್ಧತೆಯನ್ನು ಉಳಿಸಿಕೊಂಡೇ ಹೋರಾಟದಲ್ಲಿ ಗೆಲುವನ್ನು ಹೊಂದೋಣ ಯಾವುದು ಈ ಪ್ರಪಂಚದಲ್ಲಿ ಅಸಹಜವಾದದ್ದು ಅಸಂಭವನೀಯವಾದದ್ದು ಅದನ್ನು ಅನುಸರಿಸಿಕೊಂಡು ಗೆಲುವನ್ನು ಹೊಂದಬೇಕು ಅನ್ನುವಂತಹ ಉದ್ದೇಶ ನನಗಲ್ಲ ಅಥವಾ ಒಬ್ಬ ಅಶ್ವಸೇನ ನಾಮಕನಿಂದಲೇ ನನಗೆ ಗೆಲುವಾಗ್ತದೆ ಅನ್ನುವಂತಹ ನಿರ್ಣಯವೂ ಅಲ್ಲ ಸ್ವಯಂ ತಾನು ದುರ್ಬಲನಿದ್ದೇನೆ ಅನ್ನುವುದನ್ನ ರೀತಿಯಲ್ಲವೋ ಅವನು ನನ್ನನ್ನಾದರೂ ಅನುಸರಿಸಬೇಕಾಗಿ ಬಂದದ್ದು ಹೇಗಾದರೂ ತನ್ನ ವಿಕ್ರಮದಿಂದಲೇ ವಿರೋಧಿಯನ್ನು ನಾಶ ಮಾಡಬಲ್ಲೆ ಈ ವಿಶ್ವಾಸವನ್ನು ಆತ್ಮಶಕ್ತಿಯನ್ನು ಹೊಂದಿದ ಅಶ್ವಸೇನ ಹೌದು ಅಂತಾದರೆ ನನ್ನಿಗೆ ನನಗೆ ಪರಶುರಾಮರಿಂದ ದತ್ತವಾದಂತಹ ಶರವನ್ನೇ ಸೇರಬೇಕಾದ ಅವಶ್ಯಕತೆ ಇರಲಿಲ್ಲ ಅನ್ನುವುದು ಒಂದು ಅಥವಾ ಕರ್ಣನನ್ನೇ ಆಶ್ರಯಿಸಬೇಕಾದ ಅವಶ್ಯಕತೆ ಇರಲಿಲ್ಲ ಅನ್ನುವುದು ಇನ್ನೊಂದು ಅರ್ಜುನ ವಿರೋಧಿಗಳಾಗಿ ಸಮರ ಕ್ಷೇತ್ರದಲ್ಲಿ ಹೋರಾಡಿದವರು ಲಕ್ಷ ಸಂಖ್ಯೆಯಲ್ಲಿದ್ದಾರೆ ಅವರಲ್ಲಿ ಯಾವನಾದರೂ ಒಬ್ಬನ ಮಾರ್ಗಣವನ್ನು ಹೋಗಿ ಸೇರಿ ತನ್ನ ಕಾರ್ಯವನ್ನು ಸಾಧಿಸಬಹುದಿತ್ತಲ್ಲ ಆದ್ದರಿಂದಲೇ ನಾನು ಹೇಳಿದ್ದು ಇದು ಪರಶುರಾಮ ನಿಗಮನಕ್ಕೆ ವ್ಯಾಪ್ತಿಗೆ ಒಳಪಟ್ಟ ವಿಷಯ ದಾರ್ಶನಿಕರಾಗಿ ಅವರು ಇದನ್ನು ಮುಂಗಾಣಿಕೆಯಿಂದ ಗಮನಿಸಿಯೇ ನಿನಗೆ ಈ ಅಸ್ತ್ರವಿಶೇಷ ಕೊಟ್ಟಿರಬೇಕು ಅದಕ್ಕೆ ಸರಿಯಾಗಿ ಅಶ್ವಸೇನ ಬಂದು ಸೇರಿರಬೇಕು ನಾನು ಅದಕ್ಕೆ ಪೂರಕವಾಗಿ ಸೂಚನೆ ಕೊಟ್ಟಿರಬೇಕು ಎಲ್ಲವನ್ನು ಧಿಕ್ಕರಿಸಿ ಗುರುಕಾರುಣ್ಯವನ್ನು ನಾನು ನಿನಗೆ ಮಾಡುವ ಸಹಾಯವನ್ನು ಅದರಿಂದ ಒಡಗಬಹುದಾದ ಸೌಲಭ್ಯವನ್ನು ಧಿಕ್ಕರಿಸಿದ ಮೇಲೆ ನೀನು ಹೇಗೆ ಗೆಲ್ಲುವುದು ಅಂತ ಅಲ್ಲ ಆಗಲ್ಲ ಈ ಗೆಲುವನ್ನೇ ಹೊಂದುವುದಕ್ಕಾಗುವುದಿಲ್ಲ ಅನ್ನುವಂತಹ ಸ್ಥಿತಿಯನ್ನು ಈಗಲೂ ನಾ ಕಾಣಲಿಲ್ಲ ಇನ್ನೂ ಹೋರಾಡಬೇಕು ಅನ್ನುವಂತಹ ಉದ್ದೇಶವನ್ನೇ ಹೊಂದಿದ್ದೇನೆ ಸೂರ್ಯಾಸ್ತಮಾನಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ ಕೇವಲ ಅಶ್ವಸೇನ ಕಾರಣಕ್ಕಾಗಿ ನಾವು ವಿವಾದವನ್ನು ವಿಪ್ಲವವನ್ನು ಹೊಂದಬೇಕಾದಂತಹ ಅವಶ್ಯಕತೆ ಇಲ್ಲ ಇನ್ನೀಗ ನಾನು ಅರ್ಜುನನೊಂದಿಗೆ ಹೋರಾಡುವುದೇ ಇಲ್ಲ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದ ಮಾಹುದು ಅಂತ ಆದರೆ ನೀ ಪಾಂಡವ ಪೋಷಕನಿದ್ದೆ ಅನ್ನುವಂತಹ ಭಾವನೆಗಾಡಬಹುದು ಸಕಲ ಸಾಮ್ರಾಜ್ಯವೂ ನನಗೆ ಸಿಗುವುದಾದರೂ ಅರ್ಜುನ ದ್ವೇಷವನ್ನು ನನ್ನ ಅಂತರಂಗ ಯಾವ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಇದು ಸೂರ್ಯನಷ್ಟೇ ನಿಖರವಾದದ್ದು ಸತ್ಯವಾದದ್ದು ಆದರೆ ಈ ಸೂತತನ ಮಾಡು ನಾ ಹೋರಾಟ ಮಾಡ್ತೇನೆ ಈಗ ಅರ್ಜುನ ದ್ವೇಷ ಒಂದು ಇದ್ದು ಸಾಮರ್ಥ್ಯ ಇಲ್ಲ ಅಂತ ಆದರೆ ಆಗುವುದಿಲ್ಲ ಎಂಬುದಕ್ಕೆ ಅಶ್ವಸೇನ ಅಲ್ವ ಅರ್ಜುನ ದ್ವೇಷ ಅದಕ್ಕೂ ಬದುಕಿನ ದ್ವೇಷ ತಾಳೆ ಸಾಧನೆ ಮಾಡಲೇಬೇಕು ಅಂತ ಇತ್ತು ಅದಕ್ಕೆ ತಾಳೆ ಆಯ್ತು ಅದರಿಂದ ಯಾಕೆ ಅದಕ್ಕೆ ಬೇಕಾದದ್ದು ಅದಕ್ಕೆ ಒದಗಲಿಲ್ಲ ನಿನಗೂ ಆಗುವುದಿಲ್ಲ ನನಗೆ ಅದು ಸ್ಪಷ್ಟ ನೀನಿದ್ದಲ್ಲ ಸೂತನಾಗಿ ಯಾವುದಕ್ಕೆ ನಿನ್ನ ಸೂತತ್ವದಲ್ಲಿ ಒಂದು ದಿನ ನಾನು ಅಜೇಯನಿದ್ದೇನೆ ಎನ್ನುವಂತಹ ಪರಶುರಾಮರ ವಚನದಲ್ಲಿ ಅಲ್ವ ವಿಶ್ವಾಸ ಹೌದು ನಾನು ಯಾಕೆ ಹೀನಬಲರಲ್ಲೂ ಸೇರಿಕೊಳ್ಳಬೇಕು ಈಗ ನನಗೆ ಅದು ನಿನಗುಂಟು ಅಂತ ಆದರೆ ಈಗ ಅದನ್ನು ನೀನು ಉಪಯೋಗಿಸಿಕೊಂಡು ನೀನು ಗೆದ್ದರೆ ಹೀನಬಲನ ಸಂಸರ್ಗದಿಂದ ನಿನ್ನ ವಿಕ್ರಮಕ್ಕೆ ಚ್ಯುತಿ ಬರ್ತದೆ ಅಂತ ನೀನು ಆದ್ರೆ ನನಗಿಂತ ಹೀನಬಲನಾದ ನಿನ್ನನ್ನು ನಾನು ಯಾಕೆ ಸೇರಿಕೊಂಡು ನಿನಗೆ ಸಹಾಯಕ್ಕೆ ಒದಗಬೇಕು

ಇಂದು ಪ್ರತಿಜ್ಞಾಬದ್ಧನಾಗಿ ರಣಕ್ಷೇತ್ರವನ್ನು ಪ್ರವೇಶಿಸಿದಂತಹ ಅರ್ಜುನ ಸೂರ್ಯಾಸ್ತಮಾನಕ್ಕಿಂತ ಮೊದಲು ನನ್ನನ್ನು ಕೊಲ್ಲಲೇ ಬೇಕಾಗುತ್ತದೆ ಒಂದು ದಿವಸಕ್ಕೆ ನಾನು ಅಜೇಯ ಅನ್ನುವುದರಿಂದ ನಾಳೆ ಮಟ್ಟಿಗಲ್ಲ ಒಂದು ದಿನಕ್ಕೆ ಒಂದು ದಿನಕ್ಕೆ ನಾನು ಅಜೇಯ ಅನ್ನುವುದರಿಂದ ನೀ ಸೂತನಾಗಿ ನನ್ನ ರಥದಲ್ಲಿ ಕುಳಿತಿದ್ದಿಂತ ಆದ್ರೆ ನಾನು ಅಜಯನಾಗಲೇ ಬೇಕಾಗ್ತದೆ ಪರಶುರಾಮಾನುಗ್ರಹದಿಂದ ಸುಯೋಧನ ನಿಮ್ಮನ್ನು ಕಾಡಿ ನನ್ನ ಸೂತನಾಗಿ ಒಪ್ಪಿಸಿಕೊಂಡದ್ದೇ ಹೊರತು ಬೇರೆ ಯಾವ ಕಾರಣ ಕಲ್ಲು ನಿನ್ನಲ್ಲೇ ಕೇಳುತ್ತೇನೆ ಕರ್ಣ ಪರಶುರಾಮ ಅನುಗ್ರಹದಂತೆ ನಾನು ಸಾರಥ್ಯಕ್ಕೆ ಒಪ್ಪದಿದ್ರೆ ನನಗಾಗುವ ಪ್ರತಿಬಂಧಕ ಏನು ಅಂತ ಉಂಟು ಏನಿಲ್ಲ ಏನಿಲ್ಲ ಅದನ್ನು ಧಿಕ್ಕರಿಸಿ ನಾನು ಒಪ್ಪಿ ಬಂದವ ಈಗ ಎದ್ದು ಹೋದ್ರೆ ಕೇಳುವುದು ಅದಕ್ಕೇನಾದ್ರೂ ಪ್ರತಿಬಂಧಕ ಅಂತ ಹೇಳಿದ್ದಾರೆ ಅವನಿಗೆ ಇಂಥದ್ದು ವಿಪರಿಣಾಮ ಆಗುತ್ತದೆ ಅವನಿಗಿಂತ ಕುಟುಂಬಕ್ಕೆ ಇಂಥ ದೋಷ ಬರ್ತದೆ ಏನಾದ್ರೂ ಉಂಟಾ ಇಲ್ಲ ಇಲ್ಲ ಅದೇನಿಲ್ಲ ಅರ್ಧದಿಂದ ನೀ ಬಿಟ್ಟು ಹೋದ್ರೆ ಅಂತ ಇಲ್ವೇ ಇಲ್ಲ ಒಂದು ದಿವಸ ಕೂತ್ರೆ ಅಂತ ಮಾತ್ರ ಕೂತ್ರೆ ಅಂತ ಮಾತ್ರ ಕೂತುಕೊಳ್ಳದಿದ್ರೆ ವಿಪರಿಣಾಮ ಯಾರಿಗಾಗುವುದು ಕೌರವನಿಗೆ ಪರೋಕ್ಷವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ನನಗೆ ಹಾಗಾದ್ರೆ ನಿನಗೆ ವಿಪರಿಣಾಮ ಆಗಬಹುದಾದಂತಹ ಒಂದು ಕೃತ್ಯವನ್ನು ನಾನೇ ಸಿಗಿದ್ರೆ ನನಗೆ ಯಾವ ದೋಷ ದೋಷವೂ ಇಲ್ಲ ಇದು ಯಾಕೆ ಇದನ್ನು ಮತ್ತೆ ಮತ್ತೆ ಕೇಳ್ತೇನೆ ಗೊತ್ತುಂಟ ಪರಶುರಾಮ ಪ್ರಚೋದ ಪರಶುರಾಮ ನೇರ ನಿರ್ದೇಶ ನನಗೆ ಕೊಡಲಿಲ್ಲ ಕರ್ಣನಿಗೆ ಈಗ ಒಂದು ಮಾತು ಕೊಟ್ಟಿದ್ದೇನೆ ಒಂದು ದಿವಸದ ಮಟ್ಟಿಗೆ ಬೇಕಾದಾಗ ಒದಗು ಅಂತ ಹೇಳಲಿಲ್ಲ ನಿನ್ನ ಮೂಲಕವಾಗಿ ನನಗೆ ಬಂದದ್ದು ಅಂದರೆ ಪರಶುರಾಮರ ಮಾತು ಕೂಡ ನನಗೆ ಮತಿತವಾಗುವುದು ನಿನ್ನ ಸೂಚನೆಗಳ ಆಧಾರದಲ್ಲಿ ನನಗೀಗ ಅರ್ಥ ಆಗುವುದು ಹೇಗೆ ಗೊತ್ತಿಲ್ಲ ಕೇವಲ ಬಂಡಿ ಹೊಡೆಯುವವನಾದರೆ ಬೋವ ಯಾರೂ ಆಗುತ್ತದೆ ಸಾರಥಿ ಅಶ್ವಹೃದಯ ರಥಕಲ್ಪಗಳನ್ನು ಅರಿತು ಅವನ ಜ್ಞಾನದ ಮೂಲಕವಾಗಿ ಸಾಂಗತ್ಯವನ್ನು ಕಲ್ಪಿಸಿದ್ರೆ ನಿನ್ನ ಗೆಲುವು ಎಂಬುದಕ್ಕೆ ಪರಶುರಾಮರು ಕೊಟ್ಟದ್ದಾದರೆ ಪರಶುರಾಮರ ಸೂಚನೆಯಂತೆ ಬಂದು ಸಾರಥಿಯಾಗಿ ಕುಳಿತ ನಾನು ನನ್ನ ಜ್ಞಾನದಲ್ಲಿಂದ ಕೊಟ್ಟ ಸೂಚನೆ ಅದನ್ನು ನೀನು ಧಿಕ್ಕರಿಸ್ತಾ ಇದ್ದಂತೆ ಪರಶುರಾಮರನ್ನೇ ಧಿಕ್ಕರಿಸಿ ಅಂತ ನನಗೆ ಕಾಣ್ತದೆ ಪರಶುರಾಮರ ಸೂಚನೆಯನ್ನೇ ಧಿಕ್ಕರಿಸಿ ಅಂತ ನನಗೆ ಕಾಣ ಹೇಗೂ ಇಷ್ಟೊತ್ತು ಕೂತಿದ್ಯಲ್ಲೋ ಪುಣ್ಯ ಸೂತತನವನ್ನು ಮಾಡಿದ್ವಿ ಹೌದು ಇನ್ನು ಸೂರ್ಯಾಸ್ತಮಾನಕ್ಕೆ ಸ್ವಲ್ಪ ಹೊತ್ತಿರುವುದು ಹೌದು ಈಗ ಪರಶುರಾಮಾಚಾರ್ಯರು ಯಾವ ಕಾರಣದಿಂದ ನಿನ್ನ ಸೂತತ್ವವನ್ನು ಹೇಳಿದ್ದು ಅನ್ನುವುದಾದ್ರೂ ಪ್ರಪಂಚಕ್ಕೆ ನಾಳೆ ಗೊತ್ತಾಗಿಲ್ಲ ಹೌದು ಈಗ ನೀನು ಸುಮ್ಮನೆ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವುದಕ್ಕೆ ಹಾಗಾದದ್ದರಿಂದ ಇರಬೇಕು ಹೀಗಾದಿಂದ ಸೂರ್ಯಾಸ್ತಮಾನ ತನಕ ಇವತ್ತಿನ ಯುದ್ಧ ವಿರಾಮ ಸೂತತ್ವ ಮಾಡು ಆಗ ನಿರ್ಣಯವಾಗಿ ಗೊತ್ತಾಗ್ತದೆ ಕೆಲವೊ ಸೂತನ ಮಗನೇ ಅಂತ ತೊಡಗಿತ್ತು ಮತ್ತೆ ಅದು ಮುಂದರಿತ್ತು ಹಾರದಿರ ಕಟ್ಟ ಬಿಡು ಬಿಡು ಸಾಕೆಲ್ಲ ಎಲ್ಲ ನೀವು ಹೇಳಿದ್ರಿ ಅಷ್ಟರಲ್ಲೂ ಮಾಡಿದ್ದು ಪರಸ್ಪರ ನೀವು ಸೋತದರ ದೋಷಾರೋಪಣೆ ನೀನೆಲ್ಲವನ್ನು ಸಮರ್ಥಿಸಿದ್ದೆ ಅಲ್ವಾ ನಾಳೆ ಎಲ್ಲಿಯಾದ್ರೂ ನಾನು ಸಾರಥಿಯಾಗಿ ಬದುಕಿದ್ರೆ ಸೋಲುವುದಕ್ಕೆ ಕಾರಣ ಅಂತ ನನ್ನ ತಲೆಗೆ ಕಟ್ಟಿ ನೀನು ಅದಕ್ಕೂ ಒಂದು ಸಮರ್ಥನೆ ಹುಡುಕತಿ ಈಗ ಶಲ್ಯರಿದ್ದು ಸೋಲುವುದಕ್ಕೆ ಕಾರಣ ಇದು ಅಂತ ನಾಳೆ ನೀ ಸೋ ಇಷ್ಟು ಸೋತದಕ್ಕೆ ಕಾರಣ ಹೇಳಿದ್ಯಂತೆ ಈಗ ಶಲ್ಯರಿದ್ದು ಸೋತದಕ್ಕೆ ಅದನ್ನು ನಾನು ಹೊರಬೇಕು ಆದ ಅದಕ್ಕಿಂತ ಅಥಾಯನಿಗಳು ನಾವು ಆಡಿದ ಮಾತಿಗೆ ನಿಷ್ಠರು ನಾವು ಒಂದು ದಿವಸದ ಮಟ್ಟಿಗೆ ಕೃಷ್ಣನಂತೆ ಅರ್ಜುನ ನನಗೆ ಹೇಳಿದ್ದ ಅವನ ಹಾಗೆ ಸುಯೋಧನ ಬಂದು ಬೆಳಗಿನ ತನಕ ಮಾತಾಡಿ ಆಡಿದ್ದೇನು ಅರ್ಜುನ ಸತ್ತರ ಸಮಗ್ರ ಸೇನೆಯನ್ನು ನಿರ್ಮ ನಿರ್ನಾಮ ಮಾಡುವುದಕ್ಕೆ ಕೃಷ್ಣ ಹೇಗೆ ದೀಕ್ಷಿತನಾಗುತ್ತ ತಥಾ ಕರ್ಣಾತಿ ಈ ಭಾವೆ ಕರ್ಣ ಒಂದು ವೇಳೆ ಸತ್ತ ಅಂತ ಆದರೆ ನೀವು ರಕ್ಷಿಸಬೇಕು ಅಂತ ಆಡಿದ್ದು ಕೃಷ್ಣನ ಸ್ಥಾನದಲ್ಲಿದ್ದು ಆ ನೆಲೆಯಿಂದ ಒಪ್ಪಿದ್ದು ಅದು ಹೀರವೃತ್ತಿ ಅಂತಲ್ಲ ಈಗ ಅಂತ ದೀಕ್ಷೆ ತೊಟ್ಟವನನ್ನು ಬದುಕಿಸುವುದಕ್ಕೆ ಅಮೃತ ಹಸ್ತನ ಆದಂತಹ ದೇವರಿಗೆ ಆಗುವುದಿಲ್ಲವಂತೆ ನಾನು ಅಷ್ಟಲ್ಲ ಇಲ್ಲ ಆದ್ದರಿಂದ ಶಲ್ಯಸಾರಥಿ ಇದ್ದರೆ ನನ್ನನ್ನು ಕೊಲ್ಲುವುದು ಹೇಗೆ ನೋಡ್ತೇನೆ ಯಾರು ಹೊಡೆದ್ರು ಯಾವ ಬಾಣ ಬಂದರೂ ನಾನು ಸಾಯುವುದು ಹೇಗೆ ನೋಡ್ತೇನೆ ಅಂತ ಇದ್ದದನ್ನೆಲ್ಲ ನೀ ಕೈ ಚೆಲ್ಲುತ್ತಾ ಬಂದರೆ ನಿನ್ನಂಥವನನ್ನು ಬದುಕಿಸಬೇಕು ಅಂತ ನನಗೆ ನನ್ನ ಕುಟುಂಬದವರಿಗೆ ಹರಕಿಲ್ಲ ಇದೊಂದು ವಿಷಯ ಮಾತ್ರ ಅಲ್ಲ ನನ್ನ ಮಾತಿನ ಬದ್ಧತೆ ಇರುವುದು ನನ್ನ ಮಾತಿಗೆ ಮನ್ನಣೆ ಕೊಟ್ಟು ನಾ ಏನು ಅಪ್ರಚೋದಿತನಾಗಿಯೋ ಅಥವಾ ಆ ಕ್ಷಣದ ಪ್ರಚೋದನೆಯಿಂದ ಹೇಳಿದ್ರು ಕೇಳಬೇಕು ಕೇಳತಕ್ಕದ್ದು ನಿನಗೊಬ್ಬನಿಗೆಲ್ಲ ನಿರ್ಬಂಧ ಒಡೆಯನಾದ ಕೌರವನಿಗೆ ನೀನು ಕರ್ಣನು ಒಂದು ದಿನದ ಮಟ್ಟಿಗೆ ಕೇಳತಕ್ಕದ್ದು ಕೇಳುವುದಿಲ್ಲ ಅಂತ ಆದ್ರೆ ನನ್ನ ಮಾತನ್ನು ನೀವು ಇಬ್ಬರಲ್ಲಿ ಯಾರು ಉಲ್ಲಂಘಿಸಿದ್ರು ಉಲ್ಲಂಘನೆ ಆದಾಗೆ ಇಷ್ಟಾಗಿಯೂ ನಾನು ಮಾತು ತಪ್ಪುವುದಿಲ್ಲ ಅದು ದೇವರೇ ಕೇಳಿಸಿದ್ದು ನಿನ್ನ ಬಾಯಲ್ಲಿ ಯುದ್ಧ ತೊಡಗುವ ಕಾಲದಲ್ಲಿ ಏನು ಕೇಳಿದೆ ನೀನು ಸತ್ರ ನಾನೇನು ಮಾಡುತ್ತೇನೆ ಏಕರತಿಯಾಗಿ ಅವರನ್ನು ಹಣಿತೇನೆ ಅದಲ್ಲದಿದ್ರೆ ಸಾಯ್ತೇನೆ ಅಲ್ವೋ ಆ ಒಂದು ಅವಕಾಶದಿಂದ ನಾನು ವಚನ ಭ್ರಷ್ಟನಾಗದಂತೆ ಒಂದು ಪ್ರಾಣಾರ್ಪಣೆ ಮಾಡುವುದಕ್ಕೆ ಇಲ್ಲದಿದ್ರೆ ಕೃಷ್ಣಾರ್ಜುನರ ಅವಸಾನವನ್ನು ಸಾಧಿಸುವುದಕ್ಕೆ ಶ್ರಮಿಸುವ ಅವಕಾಶ ಉಂಟ ಇಲ್ಲೋ ಮತ್ತೆ ಯಾವ ಕರ್ಮಕ್ಕೆ ನಾನು ಇಲ್ಲಿ ಕೂತು ಸರಿ ಸರಿ ಈ ಸಂಜೆ ಆಗುತ್ತಾ ಬಂತು ಬೇಗ ಮುಗಿಸೇನು ಈಗ ಈಗ ಅದು ನಾನೇ ನಿರ್ವಹಿಸ್ತೇನೆ ರೂಪ ನಿನ್ನಾನೇ ಕುದಿದುದು ಕೇಳು ಕಳುಗುಳಗು ಒಡೆ ಕೈ ಕೂ ನಡುಗಿದು

Yeah. 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 ಹೇಗೆ ಸಹಿಸಿಕೊಳ್ಳಿ ನಾನಿದನ್ನು ನನ್ನ ಧಾರಣಾ ಸಾಮರ್ಥ್ಯವೇ ಕುಸಿದು ಹೋಯಿತು ನಿತ್ತ ನೆಲವೇ ಕುಸಿದಂತಹ ಅನುಭವ ಆಧರಿಸಿ ನಿಲ್ಲಬೇಕಾದಂತಹ ಕೈಕಾಲುಗಳ ಸತ್ವ ಉಡುಗಿ ಹೋಯಿತು ಒಮ್ಮೆಲೆ ವೃದ್ಧಾಪ್ಯ ಅಲ್ಲಲ್ಲ ಬಂದದ್ದು ಅರೆ ಕ್ಷಣದ ಮೊದಲು ಕಾದಾಟದ ಕಣದಲ್ಲಿ ಕಾಡಾ ಕಾಡಿಯಾದ ಬವರವನ್ನು ಒದಗಿಸಿಕೊಡಬಲ್ಲ ಕಸುವನ್ನು ಉಳಿಸಿಕೊಂಡ ಕರ್ಣ ಅರೆ ಕ್ಷಣದಲ್ಲಿ ಹೀನಾಯವಾದಂತಹ ದುಸ್ಥಿತಿಯನ್ನು ಅನುಭವಿಸ್ತಾನೆ ಅಂತಾದರೆ ಏನಿದಕ್ಕೆ ಕಾರಣ ಆತ್ಮವಿಶ್ವಾಸವೇ ನಷ್ಟವಾಗಿ ಹೋಯಿತು ಧೈರ್ಯ ಕುಸಿಯಿತು ಏನು ಸುಖದ ಸುಪ್ಪತ್ತಿಗೆಯಲ್ಲಿ ಸಾಗಿ ಬಂದದ್ದಲ್ಲ ಕರ್ಣನ ಬದುಕು ಹೂವಿನ ಹಾಸಿನ ಮೇಲೆ ಪಾದ ಊರಿ ನಡೆದದ್ದಲ್ಲ ನಾನು ಜೀವನದಲ್ಲಿ ಚುಚ್ಚುವ ಮುಳ್ಳಿನ ಮನೆಯ ಮೇಲೆ ಕಾಲಿರಿಸಿಯೇ ನಡೆದು ಜೀವನವನ್ನು ಸಾಗಿಸಿದ ಕರ್ಣ ನನ್ನನ್ನು ಹೀಯಾಳಿಸಿದರೆ ನನ್ನ ಆತ್ಮಫಲ ಕುಂದುವುದಿಲ್ಲ ನನ್ನನ್ನು ಏನೋ ಅನ್ನುವ ಹಾಗೆ ತಾತ್ಸಾರದ ದೃಷ್ಟಿಯಿಂದ ಕಂಡರೆ ನನ್ನ ಆತ್ಮಾಭಿಮಾನ ಸೆಟೆದು ನಿಲ್ತದೆ ಈ ಕ್ಷಣದ ತನಕವು ಹಾಗೆ ಬದುಕಿದ ಕರ್ಣನಿಗೆ ಈಗ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲ ಅಂತಾದರೆ ಏನಿದ ಕರ್ಥ ಹಾನಿ ಪ್ರಪಂಚವನ್ನು ಕಣ್ಣರಳಿಸಿ ಕಾಣುವಲ್ಲಿಂದ ತೊಡಗಿದೆ ನನಗೆ ಜೀವನದಲ್ಲಿ ಒದಗಿದಂತಹ ಹಾನಿಗಳ ಸರಮಾಲೆ ಶಿವನೇ ಹೆತ್ತಬ್ಬೆಯಿಂದ ತಿರಸ್ಕೃತನಾಗಿ ಜನ್ಮಕ್ಕೆ ಕಾರಣನಾದಂತಹ ತಂದೆ ದಿನನಿತ್ಯ ಹಗಲು ಕಾಣುತ್ತಾ ಇದ್ದರೂ ಅವನನ್ನು ಅಪ್ಪನೆಂದು ಸಂಬೋಧಿಸುವ ಅವಕಾಶಕ್ಕಿಂತ ವಂಚಿತನಾಗಿ ಈ ಪ್ರಪಂಚದಲ್ಲಿ ಬದುಕಬೇಕಾದಂತಹ ಸ್ಥಿತಿ ಅಧಿರತನ ನಮ್ಮ ಅಂಗಳವನ್ನು ಆಡುಂಬಲವನ್ನಾಗಿಸಿಕೊಂಡು ಬೆಳೆಯುವ ಕಾಲಕ್ಕೆ ಇದೆಲ್ಲ ಯೋಚನೆ ಬರಲಿಲ್ಲ ಆಶ್ರಯ ಇಲ್ಲದೆ ಇದ್ದಂಥ ಅನಾಥನಿಗೆ ಒಂದು ಆಸರೆ ಸಿಕ್ಕಿತಿಷ್ಟೇ ಭಾವಿಸಿದ್ದು ಹ್ಞೂ ಆದರೆ ಸಾಧಿಸುವ ಛಲ ಹೊತ್ತವನಿಗೆ ಅದೊಂದೇ ಸಾಕಾಗುವುದಿಲ್ಲ ಅನ್ನುವಂಥ ಅರಿವು ಬುದ್ಧಿ ಬೆಳೆಯುತ್ತಾ ಹೋದಂತೆ ಈ ಸಮಾಜ ತೆರೆದು ತೆರೆದು ಕಾಣಿಸಿತು ನನಗೆ ಸ್ವಪ್ರಯತ್ನದ ಸಾಧನೆಯಿಂದ ಶ್ರಮಿಸೋಣ ಅನ್ನುವ ಹಾಗೆ ಮುಂದಾದರೆ ಎಲ್ಲೆಲ್ಲೂ ಎಲ್ಲೆಲ್ಲೂ ಪ್ರತಿಬಂಧಕಗಳು ಆದರೆ ಎಲ್ಲವನ್ನೂ ಮೀರಿಯೇರಿ ನಿಲ್ತೇನೆ ಅಂತ ಭಾವಿಸಿ ಮುಂದುವರಿದೆ ಈಗ ಅರ್ಥ ಆಗ್ತದೆ ಎಲ್ಲವೂ ನಷ್ಟವಾಗಿ ಹೋಯಿತು ಎಲ್ಲವೂ ನಷ್ಟವಾಗಿ ಹೋಯಿತು ಈ ತನಕ ಮಾಡಿ ಹಾಳಾದ ಕರ್ಣ ಕೇವಲ ಸುಯೋಧನನ ಇಷ್ಟವನ್ನಷ್ಟೇ ಲಕ್ಷಿಸಿ ಅವನ ಮನಸ್ಸಿಗೆ ಯಾವುದರಿಂದ ಸಂತೋಷ ಸಿಗುತ್ತದೆ ಅವನ ಮನಸ್ಸಿಗೆ ಯಾವುದು ಹಿತವನ್ನಿಸ್ತದೆ ಅದನ್ನು ಅನುಮೋದಿಸಿದರೆ ಅದನ್ನು ಆಚರಿಸಿದರೆ ಒಳಿತಾಗುತ್ತದೆ ಅನ್ನುವಂತಹ ದೃಷ್ಟಿಯನ್ನಿಟ್ಟುಕೊಂಡು ನಾ ಸಾಗಿದೆ ಅದು ನನ್ನ ಜೀವನದ ಸೋಲಿಗೆ ಹೇತುವಾಯಿತು ಅಂತ ಭಾವಿಸಿದೆ ಇಂದ ಹಾಗಲ್ಲುವಲ್ಲ ಪ್ರಪಂಚದ ಮಡಿವಂತರೂ ಮೆಚ್ಚುವಂತೆ ಶುದ್ಧವಾದಂತಹ ಯುದ್ಧ ಪ್ರಕ್ರಿಯೆಯಲ್ಲಿ ನನ್ನನ್ನು ನಾನು ಮುಂದುವರಿಸಿಕೊಂಡು ಹೋದರೂ ಹಗಲಿಲ್ಲವಲ್ಲ ನನಗೆ ಗೆಲ್ಲುವುದಕ್ಕೆ ಒದಗಿ ಬಂದಂತಹ ಸೌಭಾಗ್ಯವನ್ನು ಕಳಕೊಂಡು ಕೈ ಬರಿದಾಗಬೇಕಾದಂತಹ ಪ್ರಮೇಯ ಬಂತಲ್ಲ ಈ ಸಮರ ಕ್ಷೇತ್ರದಲ್ಲಿ ವಿಶ್ವಾಸ ಬಿರಿಸಿದಂತಹ ಸರ್ಪಮುಖಿ ಶರಾನಿರರ್ಥಕವಾಗಿ ಹೋಯಿತು ವಿಶ್ವಾಸಿಯಂತೆ ಬಂದಂತಹ ಶಲ್ಯಭೂಪತಿ ಅರ್ಧದಿಂದಲೇ ಸೂತತನವನ್ನು ಬಿಟ್ಟು ಹೋದ ಕೇವಲ ಬಿಟ್ಟು ಹೋಗಬೇಕು ಅನ್ನುವಂತಹ ಉದ್ದೇಶವನ್ನೇ ಹೊಂದಿದವನಿಗೆ ನೆವನ ಯಾವುದಾದರೂ ಆಕ್ಷೇಪಕ್ಕೆ ಮಣಿದು ಹೋಗುವಂತಹ ಬುದ್ಧಿಯಾದರೆ ಇದಕ್ಕಿಂತ ಹೆಚ್ಚಿನ ಆಕ್ಷೇಪ ಮೊದಲು ಮಾಡಲಿಲ್ವೇ ನಾನು ಕೊಂದು ಕಳೆಯುತ್ತೇನೆ ಅಂತ ಬೆಳಗ್ಗೆ ಹೊರೆಯ ಕತ್ತಿಯನ್ನು ಹೊರಗೆಳೆದಿದ್ದೆ ಶಲ್ಯ ಭೂಪತಿಯ ಕುತ್ತಿಗೆ ಗಾನಿಸುವುದಕ್ಕೆ ವಾದ ವಿವಾದಗಳು ನಡೆದು ಆ ಕಾಲಕ್ಕೆ ಹೊರಟು ಹೋಗಲಿಲ್ಲ ಅರ್ಜುನನೊಂದಿಗಿನ ಮುಖಾಮುಖಿಯಲ್ಲಿ ಈ ಒಂದು ಕ್ಷುಲ್ಲಕವಾದಂತಹ ಕಾರಣವನ್ನು ಮುಂದಿಟ್ಟುಕೊಂಡು ತೊರೆದು ಹೋಗುತ್ತಾನೆ ಅಂತ ಅದರ ಅರ್ಥ ಏನು ಕೇವಲ ನನ್ನ ಸೋಲಲ್ಲ ಇದು ನಾನು ಬದುಕಿನಲ್ಲಿ ಅಂಗೀಕರಿಸಿದಂತಹ ಒಡೆಯನಾದಂತಹ ಸುಯೋಧನನ ಸೋಲು ಈ ಕ್ಷಣಕ್ಕೆ ನಾ ಯೋಚಿಸುವುದು ಕರ್ಣನಿಗೆ ನಾಳೆ ಬದುಕಿನಲ್ಲಿ ಏನು ಅನ್ನುವುದಕ್ಕಾಗಿಯಲ್ಲ ನಾನೇನು ನನ್ನ ಬದುಕಿನ ಹಂಬಲ ಇದ್ದದ್ದೊಂದೇ ಅರ್ಜುನನೊಂದಿಗಿನ ಸಮರಥದ ಹೋರಾಟ ಇಂದಿನ ದಿನ ಅದು ಪೂರ್ಣವಾಗಿದೆ ಮುಖಾಮುಖಿಯಾದಂತಹ ಹೋರಾಟದಲ್ಲಿ ಹಿನ್ನೆಲೆಯ ಕಾರಣ ಯಾವುದೇ ಇರಲಿ ಯಾವನು ನನ್ನ ಪ್ರಬಲ ವಿರೋಧಿಯಾಗಿದ್ದನೋ ಅಂತಹ ಅರ್ಜುನನ ರಥದ ಸೂತತ್ವವನ್ನು ನಿರ್ವಹಿಸುತ್ತಿದ್ದ ವಾಸುದೇವ ಮೂರ್ತಿ ಮುಕ್ತ ಘೋಷದಿಂದ ಕೊಂಡಾಡಿಬಿಟ್ಟನಲ್ಲ ನನ್ನನ್ನು ಮಹಾರಥಿ ಅಂತ ಕರ್ಣಾರ್ಜುನರ ಬಿಲ್ವಿದ್ಯೆಯ ಪ್ರೌಢಿಮೆಯಲ್ಲಿ ಯಾವನು ಅನ್ನುವಂತಹ ಪ್ರಪಂಚದ ಬುದ್ಧಿವಂತರ ಪ್ರಶ್ನೆಗೆ ಕೊಟ್ಟನಲ್ಲ ಉತ್ತರವನ್ನು ಸಾವೇನು ಪಂಡಿತರಿಗೆ ಸಾವು ಬರುವುದಿಲ್ಲ ಅಂತ ಉಂಟು ಈ ಪ್ರಪಂಚದಲ್ಲಿ ಬದುಕಿನ ಸ್ಥಿರತೆಗೆ ವಿದ್ಯೆ ಆಬಲ ಒಂದೇ ಸಾಧ್ಯವಲ್ಲವಲ್ಲ ಅದರಿಂದ ಸಾಧ್ಯತೆಯೂ ಇಲ್ಲವಲ್ಲ ಆದ್ದರಿಂದ ನನ್ನ ಸಾವು ಸಮನಿಸಲಿ ಯಾವಾಗ ಅಂದಿನ ದಿನ ಪ್ರದರ್ಶನ ರಂಗದಲ್ಲಿ ಅರ್ಜುನನೊಬ್ಬನೇ ಏಕೈಕ ಬಿಲ್ಗಾರ ವರ್ತಮಾನ ಕಾಲದಲ್ಲಿ ಪ್ರಪಂಚ ಮೂರರಲ್ಲಿ ಅನ್ನುವುದು ಧ್ವನಿಯಾಗಿ ಹೊರಟಿತ್ತು ಅದಕ್ಕೆ ಸ್ಪರ್ಧೆಯಾಗಿ ಸೆಟೆದು ನಿಂತಹ ಸೂತಪಾಲಿತ ಪುತ್ರನಾದಂತಹ ಕರ್ಣ ಇಂದಿನ ದಿನ ಪ್ರಪಂಚಕ್ಕೆ ಉತ್ತರವಾಗಿ ಪ್ರಕಟಗೊಂಡನಲ್ಲ ನನಗದು ಸಾಕು ಸಾವು ಬರಲಿ ಆದರೆ ಆ ಮೇಲಿನ ನನ್ನ ಹೋರಾಟ ಸುಯೋಧನನಿಗಾಗಿ ಸುಯೋಧನ ಗೆಲ್ಲಬೇಕು ಗೆಲ್ಲಬೇಕು ಆದರೆ ಹಾನಿ ಬಂದದ್ದರ ಹಿನ್ನೆಲೆಯನ್ನು ಭಾವಿಸಿದರೆ ಸ್ಪಷ್ಟವಾಗುತ್ತದೆ ಕೈ ಸೋಲುವುದಕ್ಕೆ ಕಾರಣವಾದದ್ದೇನು ರಟ್ಟೆಯ ತ್ರಾಣ ಅಲ್ಲ ಕಲಿತ ವಿದ್ಯೆಯ ಕೊರತೆಯಲ್ಲ ಸುವಯೋಧನನ ಅದೃಷ್ಟ ಭೀಷ್ಮಾಚಾರ್ಯರೊಂದು ಮಾತನಾಡಿದರು ಸನ್ ಸೇನಾಧಿಪತಿಗಳಾಗುವ ಕಾಲಕ್ಕೆ ಹೆಣ್ಣಾಗಿ ಹುಟ್ಟಿ ಗಂಡಾದವನು ಬಂದ ಕಾಲಕ್ಕೆ ಶಸ್ತ್ರಸನ್ಯಾಸ ಮಾಡ್ತೇನೆ ಯಾವನೋ ಒಬ್ಬ ಹುಟ್ಟಿ ಬಂದಿದ್ದಾನೆ ಪ್ರಪಂಚದಲ್ಲಿ ಅನ್ನುವ ಮೇಲೆ ಅವರು ಮಾಡಿಕೊಂಡಂತಹ ನಿರ್ಣಯ ಅಲ್ಲ ಅಂತಹದೊಂದು ಸಂಭವನೀಯವಲ್ಲ ಪ್ರಪಂಚದಲ್ಲಿ ಅನ್ನುವಂತಹ ನಿರ್ಣಯ ಹೆಣ್ಣಾಗಿ ಹುಟ್ಟಿದವನು ಗಂಡಾಗುವುದಕ್ಕುಂಟೆ ಈ ಪ್ರಪಂಚದಲ್ಲಿ ಅಲೌಕಿಕವಾಗಿ ಆಗಬಹುದು ಲೋಕದೊಳಗೆ ಸಾಧ್ಯವೋ ಅಂತಹದೊಂದು ಆಗುತ್ತದೆ ಅಂತಾದರೆ ಅಸಂಭವನೀಯವೂ ಸಂಭವನಿಸಿ ಸಂಭವಿಸಿದರೆ ಆ ಕಾಲಕ್ಕೆ ತಾನು ಶಸ್ತ್ರಸನ್ಯಾಸ ಸಂನ್ಯಾಸ ಮಾಡ್ತೇನೆ ಕೌರವ ರಕ್ಷಕ ಅನ್ನುವಂತಹ ದೀಕ್ಷೆಯನ್ನು ಹೊಂದಿದಂತಹ ಶಸ್ತ್ರವೇನಿತ್ತೋ ಅದನ್ನು ಬಿಟ್ಟುಬಿಟ್ಟು ದ್ರೋಣಾಚಾರ್ಯರಾದರೂ ಮಾಡಿದ್ದೇನು ಅಸತ್ಯವನ್ನೆಂದಿಗೂ ಆಡದೇ ಇದ್ದಂತಹ ಧರ್ಮರಾಯನ ಬಾಯಲ್ಲಿ ಅಸತ್ಯದ ಮಾತು ಬಂದರೆ ನಿನ್ನಿಂದ ಹಿತವಾದದ್ದು ಬಂದಂತಹ ಕಾಲಕ್ಕೆ ನಾ ಯುದ್ಧದಿಂದ ವಿಮುಖನಾಗುತ್ತೇನೆ ಮಗನೇ ಅಂತ ಆಶೀರ್ವಾದ ಮಾಡಿದರಂತೆ ಯಾವ ಆಪತ್ತು ಬಂದರೂ ಎಂತಹ ನಷ್ಟ ಒದಗಿದರೂ ಅಸತ್ಯವನ್ನಾಡದೇ ಇದ್ದ ಯುದ್ಧಿಷ್ಠಿರ ಅಸತ್ಯ ಪರಿಣಾಮವನ್ನು ಕೊಡಬಹುದಾದಂತಹ ವಾಕ್ಯವನ್ನಾದರೂ ಆಡಬೇಕಾಗಿ ಬಂತು ಅಸಂಭವನೀಯವೂ ಸಂಭವಿಸಿತು ದ್ರೋಣರ ಪ್ರಕರಣದಲ್ಲೂ ಭೀಷ್ಮರ ಪ್ರಕರಣದಲ್ಲೂ ಅಸಂಭವನೀಯ ಸಂಭವನಿಸಿತು ಆ ಕಾಲಕ್ಕೆ ಶಸ್ತ್ರಸನ್ಯಾಸ ಮಾಡಿದರು ಈಗ ನನಗಾದದ್ದೇನು ಒಮ್ಮೆ ಪ್ರಯೋಗಗೊಂಡಂತಹ ಶರ ಮತ್ತೊಮ್ಮೆ ಮರಳಿ ಬಂತು ಸಾಧ್ಯವೇ ಇದು ಪ್ರಪಂಚದಲ್ಲೇ ಸಾಧ್ಯವಿಲ್ಲದೇ ಇದ್ದಂತಹ ವಿಷಯ ಒಮ್ಮೆ ಪ್ರಯೋಗವಾದಂತಹ ಶರ ಮರಳಿ ಬರುವುದಿಲ್ಲ ಧನುರ್ವೇದದ ಇತಿಹಾಸದಲ್ಲಿಲ್ಲ ಸಜೀವಾಸ್ತ್ರವನ್ನು ಹೊಂದಿದಂತಹ ಶ್ರೀರಾಮಚಂದ್ರಮ್ಮನೊಬ್ಬನಿಗೆ ಹೊರತುಪಡಿಸಿ ಅದು ಧನುರ್ವಿದ್ಯೆಯ ಸಾಮರ್ಥ್ಯದಿಂದಲ್ಲ ವಿಶಿಷ್ಟವಾದ ಅನುಗ್ರಹ ವಿಶೇಷದಿಂದ ಸಾಧ್ಯವಾದದ್ದು ಜೀವಂತವಾದಂತಹ ಶರಗಳು ಅವುಗಳು ಮಾತ್ರ ಒಮ್ಮೆ ಪ್ರಯೋಗವಾದದ್ದು ಮರಳಿ ಬಂದು ಮೂಡಿಗೆಯನ್ನು ಸೇರ್ತವೆ ಇಲ್ಲದಿದ್ದರೆ ಧನುರ್ವೇದದಲ್ಲೇ ಇಲ್ಲದೇ ಇದ್ದ ಒಂದು ವಿಚಾರ ಅಸಂಭವನೀಯ ಅದು ಸಂಭವಿಸಿದಂತಹ ಕಾಲ ಸೇನಾಧಿಪತಿಗಳಾದ ಭೀಷ್ಮರ ಅವಧಿಯಲ್ಲಿ ಸೇನಾಧಿಪತಿಗಳಾದ ದ್ರೋಣರ ಅವಧಿಯಲ್ಲಿ ಸೇನಾಧಿಪತಿಯಾಗಿ ಕರ್ತವ್ಯ ನಿರ್ವಹಿಸುವಂತಹ ಕರ್ಣನ ಅವಧಿಯಲ್ಲಿ ಅಸಂಭವನೀಯವೇ ಸಂಭವಿಸಿದಂತಹ ಕಾಲಕ್ಕೆ ಕೈ ಚೆಲ್ಲಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗಿ ಹೋಯಿತು ಅಂತ ಅದರ ಅರ್ಥ ಏನು ಸುಯೋಧನ ಒಪ್ಪಿದ ಸುಯೋಧನ ನಂಬಿದಂತಹ ನಮ್ಮ ಶರೀರ ಸಾಮರ್ಥ್ಯವೋ ವಿದ್ಯಾ ಸಾಮರ್ಥ್ಯವೋ ಯುದ್ಧ ಪ್ರಾವೀಣ್ಯವೋ ಕೊರತೆಯಾಗಿ ಸುಯೋಧನ ಸೋತದ್ದಲ್ಲ ಅಸಂಭವವೇ ಸಂಭವಿಸಿ ಸುಯೋಧನನ ಸೋಲನ್ನು ಒದಗಿಸಿಕೊಡ್ತದೆ ಅಂತಾದರೆ ಕಾಲವೇ ಸುಯೋಧನನ್ನು ಸೋಲಿಸುವುದಕ್ಕೆ ಮುಂದಾಗಿದೆ ಅಂತ ಅರ್ಥ ಕಾಲವೇ ಒಬ್ಬನನ್ನು ಸೋಲಿಸ್ತದೆ ಅಂತಾದರೆ ತಾಲದೊಳಗೆ ವ್ಯವಹರಿಸಬೇಕಾದಂತಹ ಅನಿವಾರ್ಯತೆಯನ್ನು ಹೊಂದಿದ ನಾವು ತಾಲನ ಕರೆಗೆ ಓಗೊಟ್ಟು ತಲೆಬಾಗದೆ ಉಳಿಯುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ ಅಯ್ಯೋ ವಿಶ್ವಾಸವಿರಿಸಿ ಆಪತ್ತಿಗೆ ವಿನಿಯೋಗಬಹುದಾದ ಆನೆ ಅನ್ನುವಂತಹ ನಿರ್ಣಯದಿಂದ ನನ್ನನ್ನು ಸಂರಕ್ಷಿಸಿದ ಸುಯೋಧನ ಆದರೆ ನನ್ನ ಮನಸ್ಸು ಈಗ ಸಾರಿ ಸಾರಿ ಹೇಳ್ತಾ ಇದೆ ಸುಯೋಧನನ ಗೆಲುವನ್ನು ನೀನು ಆನೆ ನೀನು ಆನೆ ನಿನ್ನಿಂದ ಅದನ್ನು ಆಧರಿಸಿ ನಿಲ್ಲುವುದಕ್ಕೆ ಸಾಮರ್ಥ್ಯ ಇಲ್ಲ ಯಾಕೆಂದರೆ ಸೋಲುವುದಕ್ಕಾಗಿಯೇ ಯುದ್ಧ ಸುಯೋಧನ ಸೋಲುವುದಕ್ಕಾಗಿಯೇ ಯುದ್ಧ ನಿರ್ಣಯವಾಗಿದೆ ಆದ್ದರಿಂದಲೇ ಇಚ್ಛಾವರಣಿಗಳಾದರೂ ಶಸ್ತ್ರಸನ್ಯಾಸ ಮಾಡಿ ಕೆಳಗುರುಳುವಂತಹ ಇಚ್ಛೆ ಭೀಷ್ಮರಿಗಾಗಿ ಹೋಯಿತು ಸ್ಥಿರವಾಗಿ ಯುದ್ಧದಲ್ಲಿ ನಿಂತು ಹೋರಾಡಬಲ್ಲವರಿಗಾದರೂ ಮಗನ ಮರಣದ ವಾರ್ತೆ ಕೇಳಿದ ಕಾಲಕ್ಕೆ ಯುದ್ಧ ವಿಮುಖರಾಗಲಿಲ್ಲ ದ್ರೋಣರು ಮರಳಿ ಬಂದಂತೆ ಅವರ ಆತ್ಮ ಬಂದ ಕಾಲಕ್ಕೆ ಅವರ ಶರೀರ ಕತ್ತರಿಸಲ್ಪಟ್ಟಿದೆ ದೃಷ್ಟದ್ಯುಮ್ಮನ ಮೂಲಕವಾಗಿ ಅಸುವಿಲ್ಲದೆ ಇದ್ದ ಕಾಯ ಕಾಗೆಯ ರೂಪವನ್ನು ಹೊಂದಿ ಒಂದೊಂದೇ ತುಂಡನ್ನು ಹೆಕ್ಕಿ ಹೆಕ್ಕಿ ಜೋಡಿಸುವುದಕ್ಕೆ ಮುಂದಾದರಂತೆ ಆ ಕಾಲಕ್ಕೆ ಆಕಾಶ ಮಾರ್ಗದಲ್ಲಿ ಭರದ್ವಾಜಾದಿಗಳು ಕಾಣಿಸಿಕೊಂಡು ಹೇಳಿದಂತೆ ಮಗನೇ ಲೋಕ ವ್ಯವಹಾರ ಸಾಕು ಇನ್ಯಾಕೆ ಮೋಹಿತನಾಗ್ತಿ ಬಿಟ್ಟು ಬಾ ಲೋಕ ಹೇಳುವುದು ಮಗನಿಗಾಗಿ ದ್ರೋಣರು ಪ್ರಾಣ ಬಿಟ್ಟರು ಮೇಲೆ ಹೋದರು ಅಲ್ಲ ನಾನು ಹೇಳ್ತೇನೆ ದ್ರೋಣರ ಅಪ್ಪನಿಗಾಗಿ ಮೇಲೆ ಹೋದರು ಮಗನ ನೆವನ ಮಾತ್ರ ಮಗನ ಹಸು ಅನ್ನುವುದನ್ನು ನೋಡಿ ಮರಳಿ ಬಂದಿದ್ದರು ಆಮೇಲೆ ತನ್ನ ಅಳಿದು ಹೋದಂತಹ ದೇಹವನ್ನು ಒಂದುಗೂಡಿಸಿ ಎದ್ದು ನಿಲ್ಲುವುದಕ್ಕೆ ಸಿದ್ಧರಾಗಿದ್ದರು ಆದರೆ ಭರದ್ವಾಜರೇ ಹೇಳಿದರು ಹೌದಲ್ಲ ಜನ್ಮ ಕೊಟ್ಟ ತಂದೆಯೇ ಜನ್ಮ ಸಾಕು ಅಂತ ಕಣ್ಣು ಮುಚ್ಚುವುದಕ್ಕೆ ಮುಂದಾಗ್ತಾನೆ ಅಂತ ಆದರೆ ಮತ್ತೀ ಪ್ರಪಂಚದಲ್ಲಿ ಬದುಕುವುದಕ್ಕೆ ಏನು ಅರ್ಥ ಇದೆ ಏನಿಲ್ಲ ಎಲ್ಲರಿಗೂ ದೇವರು ಕೊಟ್ಟದ್ದು ವರವಾಗುತ್ತದೆ ಆದರೆ ವರದಂತೆ ಕಾಣುವ ಶಾಪವನ್ನೂ ದೇವರು ಕೊಡಬಲ್ಲರು ನನಗಿದು ಇಂದರ್ಥವಾದದ್ದಲ್ಲ ಅರ್ಥವಾದದ್ದಲ್ಲ ಅರ್ಥ ಆಗಿದೆ